ನಮ್ಮ ಕರ್ತನಲ್ಲಿ ಪ್ರಿಯರಾದ ದೇವಜನರೇ ವೀಕ್ಷಕರೇ ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮವಾಗಿರುವಂಥ ಆತ್ಮ ನಿಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತಿಸ್ತೇನೆ ಕ್ರಿಸ್ತನ ಸಭೆಗೆ ಸಂಬಂಧಪಟ್ಟಂಥ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಾವು ಕಳೆದ ಎರಡು ಕಾರ್ಯಕ್ರಮಗಳಲ್ಲಿ ಮಂಡಿಸಿದ್ದೇವೆ ಇವತ್ತು ಅದರ ಮುಂದೆ ಬೆಳವಣಿಗೆಯಾಗಿ ಇನ್ನೂ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಕಳೆದ ಸಾರಿ ನಾವು ಅಂತ್ಯಗೊಳಿಸಿದಂಥ ಭಾಗವನ್ನು ಜ್ಞಾಪಕಕ್ಕೆ ತಂದುಕೊಳ್ಳ್ರಿ ನಾವು ಹೋರಾಡುವುದು ಅಂದರೆ ಒಂದು ಹೋರಾಟ ಪಾತಾಳದ ದ್ವಾರಗಳು ಸಭೆಯ ಮೇಲೆ ಜಯ ಹೊಂದುವುದಿಲ್ಲ ಯಾವ ಸಭೆಯ ಮೇಲೆ ನಮ್ಮ ಕರ್ತನಾದ ಏಸು ಬರೆದ ಸುವಾರ್ತೆಯ ಹದಿನಾರನೇ ಅಧ್ಯಾಯದಲ್ಲಿ ನನ್ನನ್ನು ಜನರು ಏನೆಂತಾರೆ ನೀವು ಏನೆಂತೀರಿ ಎಂಬಂತಹ ಆ ಸಂಭಾಷಣೆಯ ಮಾತುಗಳನ್ನು ಮುಗಿಸಿದ ನಂತರ ಪೇತ್ರನಿಗೆ ಪೇತ್ರನು ಮಾಡಿದಂತಹ ವಿಶ್ವಾಸದ ಅರಿಕೆಯ ಆಧಾರದ ಮೇರೆಗೆ ಯೌನ ಮಗನಾದ ಸೀಮೋನನೇ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದ ನರಮನುಷ್ಯನಲ್ಲ ಪರಲೋಕದಲ್ಲಿರೋ ನನ್ನ ತಂದೆ ತಿಳಿಸಿದನು ಮತ್ತು ನಾನು ನಿನಗೆ ಒಂದು ಮಾತು ಹೇಳ್ತೇನೆ ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನು ಲೋಕವ್ಯಾಪ್ತಿಯಾಗಿ ಚಂಚಲಮಯವಾದಂಥ ರೀತಿಯಲ್ಲಿ ಇದರ ವಿವರಣೆಗಳು ಕೊಡಲ್ಪಟ್ಟಿವೆ ಪ್ರಿಯರೇ ಭಾಳ ಅಗತ್ಯವಾಗಿ ಇಲ್ಲಿ ನಾವು ತಿಳಿಯತಕ್ಕದ್ದು ಅನೇಕರು ಎಣಿಸ್ತಾ ಇದ್ದಾರೆ ನಮ್ಮ ಕರ್ತನಾದ ಯೇಸು ಸಭೆಯನ್ನು ಪೇತ್ರನ ಮೇಲೆ ಕಟ್ಟಿದ್ದಾನೆ ಎಂಬುದಾಗಿ ಆದರೆ ನಿಜವಾದ ಆಸ್ತಿವಾರ ಕ್ರಿಸ್ತನ ಎಂಬುದಾಗಿ ಪೌಲನಿಗೆ ಸ್ವ ಸ್ಪಷ್ಟಪಡಿದ್ದಾನೆ ದೇವರು ಪರಲೋಕದಿಂದ ಬಂದು ಮನುಷ್ಯನಾಗಿ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕೊಟ್ಟ ನಂತರ ಉನ್ನತ ಲೋಕಗಳಲ್ಲಿ ಏರಿಸಲ್ಪಟ್ಟನು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವುದನ್ನು ಸ್ವಲ್ಪ ಗಮನಿಸಿಕೊಳ್ಳಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಸಂದಿಯಲ್ಲಿ ಹೀಗೆ ಹೇಳಿದೆ ಈ ಅಂತ್ಯ ದಿನಗಳಲ್ಲಿ ದೇವರು ಮಗನ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ್ದಾನೆ ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಗಮನಿಸಿ ದೇವರ ಮಗನಾದ ಯೇಸುಕ್ರಿಸ್ತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಅವತರಿಸಿದ್ದು ಎಷ್ಟೋ ವರ್ಷಗಳ ನಂತರ ಜಗತ್ತು ಉಂಟಾದದ್ದು ಅದಕ್ಕಿಂತ ಮುಂಚಿತವಾಗಿ ಹಾಗಾದರೆ ಈತನು ಜಗದ ಉತ್ಪತ್ತಿಗಿಂತಲೂ ಮೊದಲು ದೇವರಿಗೆ ಸರಿಸಮಾನಾಗಿ ದೇವರೊಂದಿಗೆ ಆತನ ಐಕ್ಯದಲ್ಲಿ ಇದ್ದವನು ನನ್ನನ್ನು ನೋಡಿದವನು ದೇವರನ್ನು ನೋಡಿದ್ದೇನೆ ಎಂಬುದಾಗಿ ಯೇಸ್ವಾಮಿ ತಾನೇ ಫಿಲಿಪ್ಪನಿಗೆ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳುವ ಈತನು ದೇವರ ಪ್ರಭಾವದ ಪ್ರಕಾಶವು ಯಾರು ನಮ್ಮ ಕರ್ತನಾದ ಏಸು ದೇವರ ಪ್ರಭಾವದ ಪ್ರಕಾಶವು ಆತನ ಅಂದರೆ ದೇವರ ತತ್ವದ ಮೂರ್ತಿಯು ಅಂದರೆ ಸದೃಶ್ಯವಾಗಿ ಮನುಷ್ಯರ ಕಣ್ಣಿಗೆ ಕಾಣುವಂಥದ್ದು ಮೂರ್ತಿ ಮೂರ್ತಿ ಅಂತ ಹೇಳಿದರೆ ಮಣ್ಣಿನಿಂದ ಕಲ್ಲಿನಿಂದ ಮರದಿಂದ ಕೆತ್ತಿದ್ದಲ್ಲ ಪ್ರಿಯರೇ ಮೂರ್ತಿ ಅಂತ ಹೇಳಿದರೆ ಸ್ವರೂಪ ಯಾವುದರ ಮೂರ್ತಿ ದೇವರ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರನು ಈತನು ಯಾರು ಎಂಬುದಾಗಿ ಆ ದಿವಸ ಸಮುದ್ರದಲ್ಲಿ ದೋಣಿಯ ಆತನು ಕುಳಿತ ಶಿಷ್ಯರೊಂದಿಗೆ ಕುಳಿತ ದೋಣಿಯು ಅಲ್ಲ ಕಲ್ಲೊಲ್ಲವಾಗುವಾಗ ಆತನು ಒಂದೇ ಮಾತಿನಲ್ಲಿ ಸಮುದ್ರವನ್ನು ಗದರಿಸಿ ಅದು ಶಾಂತವಾದಾಗ ಈತನು ಯಾರಾಗಿರ್ಬಹುದು ಎಂಬುದಾಗಿ ಶಿಷ್ಯರು ತಾನೇ ಉದ್ಗ್ರಹಿಸಿದ್ರೆ ಇಲ್ವಾ ಈತನ ಯಾರು ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರನು ಬರೀ ಆ ದೋಣಿಗಲ್ಲ ಬರೀ ಅಲ್ಲಿರುವಂಥ ಸರೋವರದಲ್ಲಿರುವಂಥ ಆ ಗಲೀಲಾದ ಸಮುದ್ರದ ಆ ಸರೋವರದಲ್ಲಿ ಇದ್ದಂತಹ ನೀರಿಗಲ್ಲ ಆತನು ಸಮಸ್ತಕ್ಕೆ ಭೂಪರ್ ಲೋಕಗಳಲ್ಲಿರುವ ಸಮಸ್ತಕ್ಕೆ ಆತನು ಆಧಾರಭೂತನಾಗಿದ್ದಾನೆ ದೇವದೂತರುಗಳು ಆತನಿಂದ ಸೃಷ್ಟಿಸಲ್ಪಟ್ಟವುಗಳು ಈ ಲೋಕದಲ್ಲಿ ದೃಶ್ಯ ಅದೃಶ್ಯವಾದವು ಎಲ್ಲವೂ ಆತನಿಂದ ಸೃಷ್ಟಿಸಲ್ಪಟ್ಟವು ಆತನಿಗಾಗಿ ಸೃಷ್ಟಿಸಲ್ಪಟ್ಟವು ಆತನು ಎಲ್ಲ ದೊರೆತನಗಳಿಗೆ ಅಧಿಕಾರಿಯಾಗಿದ್ದಾನೆ ಈಗ ಪಾಪ ವಿಶುದ್ಧಿ ಮಾಡಿದ ಮೇಲೆ ಆತನು ಉನ್ನತ ಲೋಕದೊಳಗೆ ಮಾತ್ವವುಳ್ಳ ದೇವರ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಸಂಧಿ ಮೊದಲ ಮೂರು ವಚನಗಳು ಈಗ ನಿಮ್ಮ ಮುಂದೆ ಇಟ್ಟಿದಾಯಿತು ಪ್ರಿಯರೇ ಇಂತಹ ನಿರಂತರವಾಗಿ ಜೀವಿಸುವ ನಮ್ಮ ಕರ್ತನಾದ ಏಸು ಪುನರುತ್ಥಾನದ ಮೂಲಕವಾಗಿ ಪರಲೋಕಕ್ಕೇರಿ ಹೋದ ನಮ್ಮ ಏಸು ಪೇತ್ರನು ಎಷ್ಟು ಮಾತ್ರಕ್ಕೂ ಅಂತಹ ಒಂದು ಪದವಿಯನ್ನು ಹೊಂದಿದ್ದಾನ ಪ್ರಿಯರೇ ಪೇತ್ರನು ದೇವರಿಂದ ನೇಮಿಸಲ್ಪಟ್ಟ ಒಬ್ಬ ದೇವರ ಸೇವಕನು ಸೇವಕರಲ್ಲಿ ಪ್ರಧಾನನಂತ ಹೇಳ್ಬೋದು ಆದರೆ ಅವನ ಮೇಲೆ ಸಭೆಯನ್ನು ಕರ್ತನು ಕಟ್ಟಿದ್ದಾನೆ ಅಂತ ಹೇಳುವಂಥದ್ದು ಸಂಪೂರ್ಣ ವಂಚನೆ ಪ್ರಿಯರೇ ಪೇತ್ರನ ಮೇಲೆ ನಮ್ಮ ಕರ್ತನಾದ ಯೇಸು ಸಭೆಯನ್ನು ಕಟ್ಟಲಿಲ್ಲ ಅಲ್ಲಿ ಸಮಾನವಾಗಿ ನೋಡಿ ಯೋನನ ಮಗನೇ ಜನರು ನನ್ನನ್ನು ಏನಂತಾರೆ ನೀವೇನಂತೀರಿ ಅದಕ್ಕೆ ಉತ್ತರ ನೀನು ಬರಬೇಕಾದ ಕ್ರಿಸ್ತನು ಜೀವಸ್ವರೂಪನ ದೇವರ ಮಗನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಏಸು ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು ಈ ಗುಟ್ಟು ಈ ಗುಟ್ಟು ನಿನಗೆ ತಿಳಿಸ್ತ ತಿಳಿಯ ಪಡಿಸಿದ ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಮತ್ತು ನಾನು ನಿನಗೆ ಒಂದು ಮಾತು ಹೇಳ್ತೇನೆ ತಂದೆಯಾದ ದೇವರು ನಿನಗೆ ತಿಳಿಯ ನಾನು ಒಂದು ಮಾತು ಹೇಳ್ತೇನೆ ನೀನು ಪೇತ್ರನು ಪೇತ್ರನು ಅಂತ ಹೇಳಿದರೆ ಇಬ್ರಿಯ ಭಾಷೆಯಲ್ಲಿ ಕೆ ಫ ಎಂಬುದಾಗಿ ಅರ್ಥ ಆದರೆ ಪೇತ್ರನ ಎನಿಸಿಕೊಳ್ಳುವ ಯೇಸು ಕ್ರಿಸ್ತನ ಪ್ರಧಾನ ಶಿಷ್ಯನ ಹೆಸರು ಮೂಲತಃ ಪೇತ್ರನಲ್ಲ ಅವನು ಸೀಮೋನನು ಯೇಸು ಅವನಿಗೆ ಪೇತ್ರನು ಎಂಬುದಾಗಿ ಕ ಹೆಸರಿಟ್ಟದ್ದು ಯಾಕಂತ ಹೇಳಿದರೆ ದೇವರ ಕಡೆಯಿಂದ ಬಂದಂತಹ ಪ್ರೇರೇಪಣೆ ಅವನನ್ನು ಸ್ಥಿರವಾದ ಒಂದು ಕಲ್ಲಿನ ಅಥವಾ ಬಂಡೆಯ ಆ ಸ್ಥಿತಿವಂತಿಗೆ ಅವನನ್ನು ನಡೆಸಿತು ಆದ್ದರಿಂದ ಶರೀರ ಪ್ರಕಾರವಾಗಿ ಸೀಮೋನನ ಮಗನಾದ ಈ ಪೇತ್ರನು ಯೇಸುಕ್ರಿಸ್ತನ ಆ ಮಾತುಗಳ ಅರಿಕೆಯ ಮೂಲಕವಾಗಿ ನಾವು ಗಮನಿಸಬಹುದು ಆತನು ಬಂಡೆ ಆದರೆ ಯಾವ ಬಂಡೆ ಹೇಗೆ ಬಂಡೆ ಆದನು ಅವನು ಯೋನನ ಮಗನಾದ ಸಿಮೋನನು ಹೇಗೆ ಅವನು ಬಂಡೆ ಆದನು ದೇವರು ಅವನಿಗೆ ಒಂದು ಗುಟ್ಟನ್ನು ತಿಳಿಸಿ ಯಾರ ವಿಷಯ ಕರ್ತನಾದ ಏಸು ಕ್ರಿಸ್ತನ ವಿಷಯ ಅದರ ಮೇಲೆ ಆತನ ಇಟ್ಟಂತ ವಿಶ್ವಾಸದಿಂದ ಅವನ ಬಂಡೆ ಆದನು ಈ ಬಂಡೆಯ ಮೇಲೆ ಪ್ರಿಯರೇ ನಮ್ಮ ಕರ್ತನಾದ ಏಸು ವಿಶ್ವಾಸವೆಂಬ ಈ ಬಂಡೆಯ ಮೇಲೆ ಏನು ವಿಶ್ವಾಸ ತನ್ನ ವಿಷಯವಾದಂಥ ವಿಶ್ವಾಸ ತನ್ನ ಸಭೆಯನ್ನು ಕಟ್ಟುತ್ತಾನೆ ಪೇತ್ರನಿಂದ ಸಭೆ ಆಗುವುದಿಲ್ಲ ಆಗಬೇಕಾದ್ರೆ ಆ ಪೇತ್ರನ ಮಾದರಿಯಲ್ಲಿ ಯಾವ ತತ್ವದಲ್ಲಿ ಪೇತ್ರನು ಆ ಬಂಡೆತನಕ್ಕೆ ತನ್ನನೆ ಒಳಪಡಿಸಿದನ ಅದೇ ರೀತಿಯಲ್ಲಿ ಉಳಿದ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಆತನನ್ನು ಅಂಗೀಕರಿಸುವಾಗ ಆ ಬಂಡೆಯಾಗಿ ತಮ್ಮ ವಿಶ್ವಾಸದ ಮೂಲಕವಾಗಿ ಬಂಡೆಯಾಗುತ್ತಾರೆ ಆದರೆ ಮೂವತ್ತು ಮೂವತ್ತ್ಮೂರು ವರ್ಷಗಳ ಹಿಂದೆ ಮರಿಯಾಳಾದ ಯೇಸುಕ್ರಿಸ್ತನ ತಾಯಿಯಾದ ಮರಿಯಾಳು ಯೇಸುಕ್ರಿಸ್ತನನ್ನು ಈ ಲೋಕದಲ್ಲಿ ದೇವರ ಯೋಜನೆಗನುಸಾರವಾಗಿ ಜನ್ಮ ಕೊಡುವುದಕ್ಕಾಗಿ ಒಪ್ಪಿಸಿಕೊಂಡಾಗ ಅವಳು ಕೂಡ ಆ ಬಂಡೆಯ ಅನ್ಯೋನ್ಯತೆಯಲ್ಲಿ ಸೇರಲಿಲ್ವ ಯಾರು ಆತನ ಆ ಸಭೆಯಲ್ಲಿ ಆತನ ಮೇಲೆ ಇಟ್ಟಿರುವಂಥ ವಿಶ್ವಾಸದಿಂದ ಆತನ ಮರಣದ ಸಾಮರ್ಥ್ಯದಿಂದ ಪಾಪ ಪರಿಹಾರ ಹೊಂದಿ ವಿಶ್ವಾಸದಿಂದ ಒಂದಾಗ್ತಾರೋ ಅವರೆಲ್ಲರೂ ಕಾಲಾನುಕಾಲದಿಂದ ಇವತ್ತಿನ ದಿನ ತನಕ ಆ ಬಂಡೆಯಲ್ಲಿ ಸೇರ್ತಾ ಇದ್ದಾರೆ ಆದರೆ ಕಟ್ಟುವವನು ಕ್ರಿಸ್ತನೇ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಇಮಿಡಿಯೇಟ್ಲಿ ಬರ್ತದೆ ಪಾತಾಳದ ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಸಭೆಗೂ ಮತ್ತು ಪಾತಾಳ ಲೋಕದ ಬ ಸ ಬಲಕ್ಕೂ ಏನು ಆಧಾರ ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಅಂದರೆ ಗೇಟ್ಸ್ ಆಫ್ ಹೆಲ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿರುವಂಥ ಆ ಭಾಷಾಂತರವನ್ನು ಪಾತಾಳ ಲೋಕದ ಬಲವು ಎಂಬುದಾಗಿ ಈ ಸತ್ಯವೇದದಲ್ಲಿ ಭಾಷಾಂತರಿಸಲಾಗಿದೆ ಪರಲೋಕದ ಬೀಗದ ಕೈಗಳು ನಿನಗೆ ಕೊಡ್ತೇನೆ ಭೂಲೋಕದಲ್ಲಿ ಯಾವುದನ್ನು ಕಟ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಅಂದನು ಇದು ಕ್ರಿಸ್ತನ ಸಭೆಗೆ ನಮ್ಮ ಕರ್ತನಾದ ಏಸು ಕೊಟ್ಟಂತಹ ಒಂದು ಅಧಿಕಾರ ಹಸ್ತಾಂತರ ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ಆತನ ಚಿತ್ತಾನುಸಾರವಾಗಿ ದೇವರು ನಾಮದಿಂದ ವಿಶ್ವಾಸದಿಂದ ಶಿಷ್ಯರಾಗಿ ಆತನ ಐಕ್ಯತೆಯಲ್ಲಿ ಆತನ ಶರೀರವೆಂಬಂಥ ಆ ಅಸ್ತಿತ್ವದಲ್ಲಿ ತಮ್ಮನ್ನೇ ಸೇರಿಸಿಕೊಳ್ತಾರೋ ಅವರೆಲ್ಲರೂ ಆ ಕ್ರಿಸ್ತನೆಂಬ ಬಂಡೆಯೊಂದಿಗೆ ಪೇತ್ರನಂತೆ ಒಂದಾಗಿ ನಮ್ಮ ಕರ್ತನಾದ ಯೇಸುವಿನಿಂದ ಕಟ್ಟಲ್ಪಡುತ್ತಾ ಇದ್ದಾರೆ ಇದನ್ನು ವಾಕ್ಯಗಳ ವಚನಗಳ ಮತ್ತು ಅವುಗಳ ಹಿಂದೆ ಇರುವಂಥ ಮೌಲ್ಯಗಳ ಆಧಾರದ ಮೇರೆಗೆ ತಿಳಿದುಕೊಳ್ಳದಿದ್ದರೆ ಅದು ಸಂಪೂರ್ಣ ಒಂದು ಗಲಿಬಿಲಿಗೆ ಒಳಗೆ ಪಡಿಸುವಂತಹದ್ದು ಆದ್ದರಿಂದ ಯಾರಾದರೂ ಪೇತ್ರನ ಮೇಲೆ ತನ್ನ ಸಭೆಯನ್ನು ಕಟ್ಟಿದ್ದಾನೆ ಅಂತ ಹೇಳಿದರೆ ಇದು ದೊಡ್ಡ ಒಂದು ಅವಮಾನ ಅವಮಾನ ಅಲ್ಲ ಒಂದು ಮೋಸಕರವಾದ ಚಿಂತನೆ ಪ್ರಿಯರೇ ಪೇತ್ರನಿಗೆ ಅದನ್ನು ಹೇಳಿದರ ಮಟ್ಟಕ್ಕೆ ಪೇತ್ರನು ಸರ್ವ ಸಂಪೂರ್ಣನಾದನ ಒಂದು ಎರಡು ಚಾಪ್ಟರ್ ಮುಂದೆ ಹೋಗುವಾಗ ಯೇಸು ಸ್ವಾಮಿ ತನ್ನ ಮರಣದ ವಿಷಯವಾಗಿ ಶಿಲುಬೆಯ ವಿಷಯವಾಗಿ ಶಿಷ್ಯರಿಗೆ ಹೇಳ್ತಿರುವಾಗ ಪೇತ್ರನನ್ನು ಬದಿಗೆ ಕರೆದು ಹೇಳ್ತಾ ಇದ್ದಾನೆ ಸ್ವಾಮಿ ಇದು ನಿನ್ನ ಸ್ಥಿತಿ ಆಗದಿರಲಿ ಎಂಬುದಾಗಿ ಹೇಳುವಾಗ ಇಮಿಡಿಯೇಟ್ಲಿ ಏನು ಹೇಳಿದ್ನ ಅವನಿಗೆ ನಡೆ ನನ್ನ ಮುಂದಿನಿಂದ ಸೈತಾನನೇ ನೀನು ಮನುಷ್ಯರ ಚಿಂತನೆಯಲ್ಲಿ ಚಿಂತಿಸ್ತಾ ಇದ್ದಿ ಅಂತ ಹೇಳುವಾಗ ಪೇತ್ರನ್ ಸೈತಾನನಾದನ ಅದನ್ನು ನೋಡಿ ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಟ್ರೂ ತಿಮತಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶಿಸಬೇಕು ಅಂತ ಹೇಳಿದರೆ ಇದರಿಂದ ನಮ್ಗೆ ಗೊತ್ತಾಗ್ತದೆ ಒಂದು ವೇಳೆ ಕರ್ತನು ಪೇತ್ರನನ್ನು ನೀನು ಬಂಡೆ ಆಗಿದ್ದು ಹೇಳಿದಕ್ಕೆ ಬಂಡೆಯಾಗಿದ್ದಾನೆ ಈಗ ನಡೆ ನನ್ನ ಮುಂದಿನ ಸೈತಾನ ಅಂತ ಹೇಳಿ ಪೇತ್ರನ ಸೈತಾನನ ನೋಡಿ ತಪ್ಪಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ವಿಮರ್ಶಿಸುವುದಕ್ಕೂ ಸರಿಯಾದ ರೀತಿಯಲ್ಲಿ ವಿಮರ್ಶಿಸುವುದಕ್ಕೂ ಒಂದು ವ್ಯತ್ಯಾಸ ಉಂಟು ಪ್ರಿಯರೇ ದೊಡ್ಡ ಜನರು ಹಾಗೆ ಲೆಕ್ಕ ಹಾಕ್ತಾರೆ ಅಂತೇಳಿ ಈ ಲೋಕದ ಪ್ರಕಾರವಾಗಿ ದೊಡ್ಡ ಜನರ ಮೇಲೆ ಹಿಂದಿನಿಂದ ನೀವು ಕ್ಯೂ ನಿಂತರೆ ಅವರು ಹೋಗುವ ಸ್ಥಳಕ್ಕೆ ನೀವು ಹೋಗ್ತೀರ ಲೋಕದಲ್ಲಿರುವಂಥ ದೊಡ್ಡ ಜನರ ವಿಷಯದಲ್ಲಿ ಗಮನ ಹರಿಸಬೇಡಿ ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ ಗ ಗಮನಿಸಿ ಈಗ ಪಾತಾಳದ ದ್ವಾರಗಳು ಅದರ ಮೇಲೆ ಜಯ ಹೊಂದುವುದಿಲ್ಲ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳುವಾಗ ಪಾತಾಳದ ಬಲವು ಅದನ್ನು ಜಯಿಸುವುದಿಲ್ಲ ಹಾಗಾದರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಸಭೆಗೂ ಪಾತಾಳದ ಬಲಕ್ಕೂ ಏನು ಸಂಬಂಧ ಇದೆ ಏನು ಕಾಂಟ್ಯಾಕ್ಟ್ ಪಾಯಿಂಟ್ ಯಾಕಂತ ಹೇಳಿದ್ರೆ ಇಗೋ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿ ಇವೆ ಅಂತ ಪ್ರಕಟಣೆ ಪುಸ್ತಕದಲ್ಲಿ ನಮ್ಮ ಕರ್ತನಾದ ಏಸು ಹೇಳುತ್ತಿರುವಾಗ ಆ ಪಾತಾಳದ ಬೀಗದ ಕೈಗಳನ್ನು ಮರಣದ ಬೀಗದ ಕೈಗಳನ್ನು ಈ ಲೋಕದಲ್ಲಿ ನಡೆಸುವ ಅಧಿಕಾರವನ್ನು ಕ್ರಿಸ್ತನು ತನ್ನ ನೆಮೋ ನಮೂದನೆಯಿಂದ ಪೇತ್ರನ ಕೈಯಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಬೇಕಾಗಿದೆ ಆ ಬೀಗದ ಕೈ ಯಾವುದು ಗೊತ್ತಾ ಯಾರ ನೀನು ಕ್ಷಮಿಸ್ತೀಯೋ ಅಂದರೆ ಯಾವುದನ್ನು ಈ ಲೋಕದಲ್ಲಿ ಕಟ್ಟುತ್ತೀಯೋ ಅದು ಪರಲೋಕಲ್ಲಿ ಕಟ್ಟಲ್ಪಡುವುದು ಇಲ್ಲಿ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು ಕಟ್ಟುವುದು ಮತ್ತು ಬಿಚ್ಚುವುದು ಪಾತಾಳದ ಬಲದಿಂದ ಬಂಧಿಸಲ್ಪಟ್ಟ ಮನುಷ್ಯರು ಯೋಹಾನನ್ ತನ್ನ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ ಶೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ದೇವರ ಮಗನಾದಯಸು ಕ್ರಿಸ್ತನು ಪ್ರತ್ಯಕ್ಷನಾದನು ಎಂಬುದಾಗಿ ಆ ಪ್ರತ್ಯಕ್ಷನಾದ ಯೇಸು ಕ್ರಿಸ್ತನ ಬಲದಿಂದ ಆತನ್ ನೇಮಿಸಿದಂಥ ಆತನ ಸಭೆಯ ಆತನ ಶಿಷ್ಯರು ಈ ಲೋಕದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಭೆಯಾಗಿ ನಿರ್ವಹಿಸುತ್ತಿರುವಾಗ ಹೇಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಹೊಂದಿದ್ದಾರೋ ಅದೇ ರೀತಿಯಲ್ಲಿ ಪಾಪದಿಂದ ಬಂಧಿಸುವವರನ್ನು ಅದರಿಂದ ಹೊರಗೆ ತರುವಂಥ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ಸೈತಾನನ ಪಾಪದ ಆ ಬಂಧನಗಳು ಮನುಷ್ಯರನ್ನು ಈ ಲೋಕದಲ್ಲಿ ಬಂಧಿಸಿ ಇಟ್ಟಿವೆ ಹೀಗೆ ಬಂಧಿಸಿದ್ದ ಆ ಪರಿಣಾಮವಾಗಿ ಅನೇಕ ಜನರು ಆತ್ಮಿಕವಾಗಿ ಕುರುಡರಾಗಿದ್ದಾರೆ ದೇವರಲ್ಲದವುಗಳನ್ನು ಕ್ಷುಲ್ಲಕವಾದ ಸಂಗತಿಗಳನ್ನು ದೇವರೆಂದು ಆರಾಧಿಸ್ತಾರೆ ಮೂರ್ತಿಗಳನ್ನು ಮಾತ್ರವಲ್ಲ ಈ ಲೋಕದಲ್ಲಿರುವಂಥ ಅನೇಕ ಶಕ್ತಿಗಳನ್ನು ಆರಾಧಿಸ್ತಾ ಇದ್ದಾರೆ ಮಾತ್ರವಲ್ಲ ದೆವ್ವಿಶಾಚಿಗಳನ್ನು ಕೂಡ ಆರಾಧಿಸುವವರು ಲೋಕದಲ್ಲಿದ್ದಾರೆ ಮತ್ತು ಅವರು ಅನಿಸ್ತಾ ಇದ್ದಾರೆ ಈ ದೆವ್ವ ಪಿಶಾಚಿಗಳೆಲ್ಲ ದೇವರ ಅಂಗ ಎಂಬುದಾಗಿ ಯೋಚಿಸ್ತಾರೆ ಇದಕ್ಕಿಂತ ದುರದೃಷ್ಟಕರವಾದಂತಹ ಪರಿಸ್ಥಿತಿ ಇದೆಯಾ ಪ್ರಿಯರಿ ಭೂತ ಪ್ರೇತಗಳಿಗೆ ಭಯಪಡ್ತಾ ಇದ್ದಾರೆ ಯಾಕೆ ಆ ಭೂತ ಪ್ರೇತಗಳು ದೇವರ ಅಂಗವಾಗಿ ಎಂಬುದಾಗಿ ಯೋಚಿಸ್ತಾ ಇದ್ದಾರೆ ಯಾಕೆ ಅವುಗಳು ನಾವು ವಿವರಿಸಲಿಕ್ಕೆ ಸಾಧ್ಯವಿಲ್ಲದ ಕೆಲವು ಚಮತ್ಕಾರಗಳನ್ನು ಈ ಲೋಕದಲ್ಲಿ ಮಾಡ್ತವೆ ಅದನ್ನು ಗುರುತಿಸಿ ಅವುಗಳನ್ನು ದೇವರ ಅಂಗ ಎಂಬುದಾಗಿ ಯೋಚಿಸ್ತಾ ಇದ್ದಾರೆ ಪ್ರಿಯರೇ ಅದನ್ನು ಸರಿಪಡಿಸುವುದಕ್ಕಾಗಿ ದೇವರು ಕಾಲಾನುಕಾಲದಲ್ಲಿ ಇಸ್ರಾಯೇಲ್ ಜನಾಂಗವನ್ನು ಮೇಲಕ್ಕೆತ್ತಿ ಅಬ್ರಾಹ್ಮನ ಸಂತತಿಯ ಮೂಲಕವಾಗಿ ಲೋಕಕ್ಕೆ ಆಶೀರ್ವಾದ ಕೊಡುವುದಕ್ಕಾಗಿ ಕೊಟ್ಟಂತ ದೇವರ ವಾಕ್ಯ ಎಂಬ ಈ ಬೈಬಲ್ ಸತ್ಯವೇದವು ದೇವರ ಕೊಡುಗೆ ಮನುಕುಲಕ್ಕೆ ಯಾಕೆ ಸುಳ್ಳಿನಿಂದ ವಂಚನೆಯಿಂದ ಲೋಕದಲ್ಲಿ ಎಲ್ಲ ರೀತಿಯ ಅನರ್ಥ ಕಾರ್ಯಗಳ ಮೂಲಕವಾಗಿ ಸಂಸ್ಕೃತಿಯ ಹೆಸರಲ್ಲಿ ಕುಟುಂಬದ ಹಿರಿಮೆಯ ಹೆಸರಲ್ಲಿ ದೇಶ ರಾಷ್ಟ್ರಗಳ ದೊರ ದೊ ದೊಡ್ಡ ಸ್ಥಿಕೆಯಲ್ಲಿ ನ್ಯಾಷನಲಿಸಮ್ ಇವುಗಳ ದೊಡ್ಡ ಸ್ಥಿಕೆಯಲ್ಲಿ ಬಂಧಿಸಲ್ಪಟ್ಟಂತಹ ಜನರನ್ನು ವಿಮೋಚಿಸುವುದಕ್ಕಾಗಿ ದೇವರ ಮಗನಾದ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗಿ ತನ್ನ ಬಿಡಿಸುವ ಅಧಿಕಾರವನ್ನು ತಾನು ತಂದೆಯಿಂದ ಪಡೆಕೊಂಡು ಅದಕ್ಕೆ ಯೋಗ್ಯವಾಗಿ ಪಾಪ ಪರಿಹಾರವನ್ನು ಮನುಷ್ಯರ ಸಲುವಾಗಿ ಮಾಡಿ ಪರಲೋಕದಲ್ಲಿ ಕೂತ್ಕೊಂಡು ಈ ಅಧಿಕಾರವನ್ನು ನಾನಾಗಿದ್ದೇನೆ ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಫಲ ಕೊಡುವುದಕ್ಕಾಗಿ ನೇಮಿಸಿದ್ದೇನೆ ಎಂಬುದಾಗಿ ಲೋಕಕ್ಕೆ ಸಭೆಯನ್ನು ನಮೂದಿಸಿದೆ ಈ ಸಭೆಗೆ ಜವಾಬ್ದಾರಿ ಏನಂತ ಹೇಳಿದರೆ ಆತನ ಕಾರ್ಯಗಳನ್ನು ಈ ಲೋಕದಲ್ಲಿ ನೆರವೇರಿಸಿ ನಮ್ಮ ಕರ್ತನಾದ ಏಸು ಯಾರು ಎಂಬುದಾಗಿ ಲೋಕಕ್ಕೆ ತೋರಿಸಿಕೊಡುವಂಥ ಒಂದು ಜವಾಬ್ದಾರಿಯನ್ನು ಸಭೆ ಹೊರಿಸಿದೆ ಆದ್ದರಿಂದ ಏಸು ಕ್ರಿಸ್ತನು ತಂದೆಯಾದ ದೇವರಿಂದ ಪಡೆಕೊಂಡ ಅಧಿಕಾರವನ್ನು ಯಾವ ರೀತಿಯ ಆತನು ಸಭೆಗೆ ಹಸ್ತಾಂತರಿಸಿದನ ಆ ಅಧಿಕಾರವನ್ನು ಈ ಲೋಕದಲ್ಲಿ ನಡೆಸುವ ಸಲುವಾಗಿ ನಮ್ಮ ಸಭೆಯು ಈ ಲೋಕದಲ್ಲಿ ದೇವರು ಇಟ್ಟದ್ದು ಇದನ್ನು ನೆರವೇರಿಸುವ ಹಂತದಲ್ಲಿ ಸಭೆಯ ಒಳಗೆ ಅನೇಕ ಬೋಧನೆಗಳನ್ನು ಸುಳ್ಳು ವಂಚನೆಯ ಸ್ಥಿತಿಗಳನ್ನು ಸಹಿತ ನಾನು ತಂದು ಯಾವುದನ್ನು ಕರ್ತನು ತನ್ನ ಆ ಶಿಲುಬೆಯ ಮರಣವದ್ದು ಮೂಲಕವಾಗಿ ಮಾಡಿದ್ದಾನ ಅದನ್ನು ಮನುಷ್ಯರಿಗೆ ಎಟಕದಂತೆ ಕ್ರೈಸ್ತರಾಗಿದ್ದವರು ನಾಯಕರಂತ ಹೇಳುವವರು ಅನೇಕರು ಕೆಲವು ವ್ಯಂಗ್ಯಗಳನ್ನು ಒಳಗೆ ತಂದು ನಾನು ಬರುವಾಗ ನಿಮ್ಮಲ್ಲಿ ಶಕ್ತಿ ಎಷ್ಟು ಉಂಟು ನಾನು ನೋಡಲಿಕ್ಕೆ ಇಷ್ಟಪಡ್ತೇನೆಂದು ಪೌಲನ್ ಹೇಳುವ ರೀತಿಯಲ್ಲಿ ದೇವರು ಕ್ರಿಸ್ತನ ಸಭೆಯಲ್ಲಿ ಆತನು ಕೊಟ್ಟ ಶಕ್ತಿ ಯಾವ ಪ್ರಮಾಣದಲ್ಲಿ ಕಾರ್ಯವೆಸಕ್ತದೆ ಎಂಬುದನ್ನು ನೋಡುವುದಕ್ಕಾಗಿ ಇಷ್ಟಪಡುತ್ತಿರುವಾಗ ಸುಳ್ಳು ಬೋಧನೆಗಳ ಮೂಲಕವಾಗಿ ಆ ಅದ್ ಅದ್ಭುತ ಕಾರ್ಯಗಳು ಸೂಚ್ಯ ಕಾರ್ಯಗಳಲ್ಲೂ ಮಾಡುವಂಥ ಆ ಸಾಮರ್ಥ್ಯ ಆ ಪೋಸ್ಟಲರಿಗೆ ಆ ಕಾಲದಲ್ಲಿ ಕೊಟ್ಟದ್ದು ಇವತ್ತದಿಲ್ಲ ಎಂಬಂಥ ಸುಳ್ಳುಗಳನ್ನು ಜನರು ನಂಬುವಂತೆ ಮಾಡಿ ದೇವರು ನಿಜವಾಗಿ ತನ್ನ ಕಾರ್ಯವನ್ನು ಸಭೆಯ ಮೂಲಕವಾಗಿ ಈ ಲೋಕದಲ್ಲಿ ನೆರವೇರಿಸುವಂಥ ಶಕ್ತಿಯನ್ನೇ ಮುರಿದು ಹಾಕುವಂಥ ಒಂದು ಯೋಜನೆ ಪ್ರಿಯರೇ ಈ ಸಲುವಾಗಿ ದೇವರ ವಾಕ್ಯವು ನಮಗೆ ಹೇಳ್ತದೆ ಏನಂದರೆ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಕೊರಿಂತದವರಿಗೆ ಬರೆದ ಪಾವಲನ್ನು ಬರೆದ ಎರಡನೇ ಪತ್ರಿಕೆ ಹತ್ತನೇ ಸಂಧಿಯ ನಾಲ್ಕನೇ ವಚನದಿಂದ ಕೆಲವು ಭಾಗಗಳು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರ ಯುದ್ಧ ಮಾಡುವುದಿಲ್ಲ ಅಂದರೆ ಪಾವಲನ್ ಸಭೆಗೆ ಹೇಳ್ತಾ ಇದ್ದಾನೆ ನಾವು ಲೋಕದಲ್ಲಿದ್ದೇವೆ ಆದರೆ ಲೋಕಾನುಸಾರವಾಗಿ ಆದ ಆಯುಧಗಳನ್ನು ನಾವು ಉಪಯೋಗಿಸುವುದಿಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ಕೋಟೆಗಳು ಯಾವುದು ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಎಲ್ಲ ಯೋಜನೆ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧಿಯಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿದೆಯಕ್ಕೆ ತಕ್ಕ ಶಿಕ್ಷೆಯನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಪ್ರಿಯರೇ ಯೋಚನೆಗಳು ನಿಜವಾದ ಹೋರಾಟ ನಮಗೆ ಇರುವಂತಹದು ಯೋಚನೆಗಳ ಮೇಲೆ ನಾವು ಉಪಯೋಗಿಸುವಂಥ ಆಯುಧಗಳು ಯೋಚನೆಗಳ ಮೇಲೆ ನಮ್ಮ ಯುದ್ಧರಂಗ ಮನುಷ್ಯರ ಯೋಚನೆಗಳು ಒಂದು ವೇಳೆ ಇವತ್ತು ಎರಡು ಸೈನ್ಯಗಳು ಒಂದಕ್ಕೊಂದು ಯುದ್ಧಕ್ಕೆ ಹೋರಾಡುವಾಗ ಒಂದು ಸೈನ್ಯ ಬೇಕಾದದ ಅಮ್ಯುನಿಷನ್ ಅಥವಾ ಮದ್ದುಗುಂಡುಗಳನ್ನು ತಮ್ಮ ವೈರಿ ಸೈನ್ಯಕ್ಕೆ ಕೊಟ್ಟರೆ ಆ ವೈರಿ ಸೈನ್ಯ ತಮ್ಮ ಮೇಲೆ ಅವುಗಳನ್ನು ಉಪಯೋಗಿಸುವಾಗ ಶಕ್ತಿಶಾಲಿ ಆಗದಂತೆ ತೋರ್ಪಡಿಕೆಗೆ ಆಯುಧವಾದರೆ ಮೊದಲನ ಸೈನ್ಯ ಯುದ್ಧದಲ್ಲಿ ಜಯ ಹೊಂದಿಲ್ವಾ ಇಫ್ ಎನ್ ಎನಿಮಿ ಆರ್ಮಿ ಟೇಕ್ಸ್ ದ ಅಮಿನೂಷನ್ ಫ್ರಾಮ್ ದೇ ಆರ್ ಎನಿಮಿ ವೆನ್ ದೇ ಫೈಟ್ ವಿತ್ ಈಚ್ ಅದ

ಅಮ್ಯುನಿಷನ್ ಅಥವಾ ಮದ್ದುಗುಂಡುಗಳನ್ನು ಸಪ್ಲೈ ಮಾಡ್ತಾ ಇದೆ ಅದ್ಯಾವುದು ಯೇಸು ಕ್ರಿಸ್ತನ ಅಧಿಕಾರದಲ್ಲಿ ಹಳೆಯ ಕಾಲದಲ್ಲಿ ಇದ್ದಂತಹ ಶಕ್ತಿ ಅಪೋಸ್ತಲ್ಗೆ ಕೊಡಲ್ಪಟ್ಟದ್ದು ಇವತ್ತು ಅದು ಕಾರ್ಯ ಮಾಡುವುದಿಲ್ಲ ಇವತ್ತು ನಾವು ನಂಬಬೇಕು ಅಂದರೆ ವಿಶ್ವಾಸ ಎಂಬುದು ಬರೀ ಮನಸ್ಸಿನ ಎಸೆಂಟ್ ಎಂಬುದಾಗಿ ಆಯ್ತಲ್ಲ ಮನಸ್ಸಿನ ಉತ್ತೀರ್ಣತೆ ಅಂತ ಆಯ್ತಲ್ಲ ಪ್ರಿಯರೇ ಪ್ರತಿಯೊಂದು ವಿಶ್ವಾಸ ಕಾರ್ಯದಿಂದ ಗೊತ್ತಾಗಬೇಕಂತೇಳಿ ಯಾಕೋ ಬಂತನ ಪತ್ರಿಕೆಯಲ್ಲಿ ಬರೀತಾನೆ ಪ್ರಿಯರೇ ಗಮನಿಸಿ ನಾವು ಉಪಯೋಗಿಸುವಂಥ ಆಯುಧಗಳು ಅದು ಲೋಕ ಸಂಬಂಧವಾದ ಆಯುಧಗಳು ಅಲ್ಲ ಎಂಬುದಾಗಿ ಇಲ್ಲಿ ಹೇಳುವಾಗ ನಾಲ್ಕನೇ ವಚನ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವೆ ಹಾಕುವಂಥವುಗಳಾಗಿವೆ ಯಾವ ಕೋಟೆಗಳು ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸ್ತಾ ಏರಿಸಲ್ಪಟ್ಟ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಹಾಗಾದರೆ ಯುದ್ಧರಂಗ ಮನುಷ್ಯರ ಯೋಚನೆ ಮಾಡುವಂತಹ ಆ ಆಲೋಚನಾ ಶಕ್ತಿಯಲ್ಲಂತಾಯ್ತಲ್ಲ ಹಾಗಾದರೆ ಈ ಆತ್ಮಿಕ ಯುದ್ಧದಲ್ಲಿ ಜನರು ಜಯ ಹೊಂದಬೇಕಾದರೆ ನಮ್ಮ ಯುದ್ಧ ಯೋಚನೆಗಳಲ್ಲಿ ಆ ಯೋಚನೆಗಳನ್ನೇ ಕೆಡಿಸಿ ಇವತ್ತು ಅಧಿಕಾರ ಬೈಬಲ್ ಬರೆಯುವುದಕ್ಕಾಗಿ ಶಿಷ್ಯರ ಕಾಲದಲ್ಲಿ ಅವರಿಗೆ ಕೊಟ್ಟದ್ದು ಇವತ್ತು ಅದು ಅಗತ್ಯವಿಲ್ಲ ಇವತ್ತು ನಾವು ಬರೇ ಮಾತುಗಳ ಮೇಲೆ ಶಬ್ದಗಳ ಮೇಲೆ ನಂಬತಕ್ಕದ್ದು ಎಂಬಂಥ ಒಂದು ಪೊಳ್ಳು ಸಂಗತಿಯನ್ನು ವಿಶ್ವಾಸ ಎಂಬುದಾಗಿ ಪರಿಗಣಿಸಿ ದೇವರು ನಿಜವಾಗಿ ಸಭೆಗೆ ಕೊಟ್ಟಂಥ ಅಧಿಕಾರವನ್ನು ಕಳಕೊಂಡು ಕಡೆಯ ದಿನ ತನಕ ಮೋಸ ಹೋಗುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಕ್ರೈಸ್ತತ್ವ ಬಂದು ನಿಂತಿದೆ ಎಲ್ಲ ಕ್ರೈಸ್ತತ್ವ ಅಂತ ಹೇಳಿ ನಾನು ಹೇಳುವುದಿಲ್ಲ ಆದರೆ ಒಂದು ಕ್ರೈಸ್ತತ್ವದ ಬಹುಪಾಲು ಆ ಸ್ಥಿತಿಯಲ್ಲಿ ಯಾವ ಅಧಿಕಾರ ಇಲ್ಲದವುಗಳಾಗಿವೆ ರಾಜ್ಯತ್ವಗಳು ಪ್ರಭುತ್ವಗಳು ಅಧಿಕಾರಗಳು ಈ ಲೋಕದಲ್ಲಿ ಕಾರ್ಯವೆಸಗುವಾಗ ಅವುಗಳ ವಿರೋಧವಾಗಿ ದೇವರ ಶಕ್ತಿಯಿಂದ ಪವಿತ್ರಾತ್ಮನು ಕೊಡುವಂಥ ಆಯುಧಗಳನ್ನು ನಾವು ಧರಿಸದೆ ಅದರ ಬದಲು ನಮಗೆ ವೈರಿ ಕೊಟ್ಟಂಥ ಆಯುಧಗಳನ್ನು ವೈರಿ ಎದುರು ನಾವು ಉಪಯೋಗಿಸಿದರೆ ಇದಕ್ಕಿಂತ ಹೆಚ್ಚಿನ ಮೋಸ ಬೇರೆ ಇದೆಯಾ ಪ್ರಿಯರೇ ಸಭೆಗಳವರು ದೊಡ್ಡ ದೊಡ್ಡ ತತ್ವಶಾಸ್ತ್ರಿಗಳು ಧರ್ಮಬೋಧಕರೆನಿಸಿಕೊಳ್ಳುವಂಥ ಅನೇಕ ಜನರು ಇವರೆಲ್ಲ ಒಟ್ಟಾಗಿ ಸೇರಿ ಇಂತಹ ಕಾರ್ಯಗಳನ್ನು ಮುಂದಿಸ್ತಾರೆ ಅದರ ಬದಲು ತಮ್ಮ ಕಾರ್ಯಗಳನ್ನು ಜನರು ಮೆಚ್ಚುವಂಥ ಕೆಲವು ಸಾಮಾಜಿಕ ಸೇವೆಗಳ ಮೇಲೆ ಪ್ರಿಯರೇ ಸಾಮಾಜಿಕ ಸೇವೆಗಳನ್ನು ದೇವ ಜನರು ಮಾಡಲೇಬೇಕಾದದ್ದು ಯಾಕೆ ಅವರು ಕ್ರಿಸ್ತ ಯೇಸುವಿನಲ್ಲಿ ಇದ್ದಾರೆ ಆದ್ದರಿಂದ ಅವರು ಮಾಡಬೇಕಾದದ್ದು ಅದು ಅವರ ಕಾರ್ಯಗಳ ಫಲ ಆದರೆ ಆ ಕಾರ್ಯಗಳನ್ನು ಜನಸಾಮಾನ್ಯರ ಮೆಚ್ಚುಗೆಗಳಿಗಾಗಿ ದೇಶ ರಾಷ್ಟ್ರ ಮತ್ತು ಅನೇಕ ಜನ ಸಮುದಾಯಗಳ ಮೆಚ್ಚುಗೆಗಾಗಿ ಆ ಕಾರ್ಯಗಳನ್ನು ಸೋಷಲ್ ವರ್ಕ್ ಇವುಗಳನ್ನು ಮಾಡಿ ಜನರಿಂದ ಮೆಚ್ಚುಗೆ ಪಡ್ಕೊಳ್ಳುವಂಥ ಒಂದು ಯೋಚನೆ ಸೈತಾನನು ಕ್ರಿಸ್ತನ ಸಭೆಗೆ ಇವತ್ತು ಕೊಟ್ಟಿದ್ದಾನೆ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಮಾಡಲೇಬೇಕು ಆದರೆ ಅದು ಕ್ರಿಸ್ತನ ಪ್ರಭಾವದಿಂದ ಮಾಡಬೇಕೇ ಹೊರತು ಪ್ರಿಯರೇ ಎಷ್ಟು ಮಾತ್ರಕ್ಕೂ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ಳುವುದಕ್ಕಾಗಿ ಮಾಡುವಂಥದ್ದು ಸೈತಾನನ ಯೋಚನೆ ಪ್ರಿಯರೇ ಇಂತಹ ಪರಿಸ್ಥಿತಿಯಲ್ಲಿ ಈ ವಾಕ್ಯವನ್ನು ಮುಂದುವರಿಸುವುದಕ್ಕಾಗಿ ಬರುವ ಶುಕ್ರವಾರ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ